हाय फ्रेंड्स एल्लरिगू नमस्ते ऐ होप नीवेल्लरू तुम्बा चेन्नागिद्दीर अंत भावस्ता बन्नी इवत्तिन ई सेशन ना स्टार्ट माडोण इदुवरेगू चानल ना सब्सक्राइब माड्कोंडिल्ल अन्नो हागिद्रे चानल ना सब्सक्राइब माड्कोळ्ळि निम्म फ्रेंड्स जोते एल्लर जोतेनु शेर माडि सो दट अवर समेत नम्म चानल ना बेनिफिट पड्कोळ्ळि अर्थ आयता पड्कोंडु अवर गुरिगळन्न साधिसिकोळ्ळि अर्थ आयता सो हागाद्रे इवत्तु यावदर बग्गे माताड्बेकंद्रे आलरेडि ई बोर्ड मेले इदे CARDAR 2022 सो अदर बग्गे लास्ट डेट एक्स्टेंड आगिदे अल्ल ओंद तिंगळु अदर बग्गे इवत्तु माताडोण हलवारु रीतियादंत अभ्यर्थि गोंदल फेक न्यूस ऐन पीडीएफ एडिट मे हाकार ऐन अंत हलवर जनर गोंदी अर्थ आता साकु जन ननू केशन आउटा क्लारीटी को सो निगेलू वो एफेक्टिव इनफार्मेशन प्रोवैड सो क्लियर कट आगे इनफार्मेशन प्रोवैड सेशन बनी फस्ट नावेप अरे फस्ट ना अफिशियल वेबसाइट नोगोण अफिशियल वेबसाइट नोगोण KSP अफिशियल वेबसाइट हाद ना फस्ट नावेप अरे नोड़ी फस्ट ऐन KSP अफिशियल वेबसाइट पोलिस रिक्रूटमेंट 2022 अंत नोटिफिकेशन मेले को क्लिक हियर टू व्यू अंत प्रेस अदरली डाउनलोड आगते नोटिफिकेशन नोडबहुदु नीवु अदर केळगडे नोडि सो सीरियल नंबर 1 ನಲ್ಲಿ ನೋಟಿಫಿಕೇಶನ್ ನಂಬರ್ ಕೊಟ್ಟುಬಿಟ್ಟು ಪೋಸ್ಟ್ ಗಳು ಯಾವ ಯಾವ ಪೋಸ್ಟ್ ಗಳು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಇದೆ ರೋ ನಂಬರ್ 192 ನಲ್ಲಿ ಸೋ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ದು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಇದೆ ಅರ್ಥ ಆಯ್ತಾ ಅದೇ ರೀತಿ 3 ಅಂಡ್ 4 ನಲ್ಲಿ ಸೋ CAR ದು DAR ದು ಇದೆ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಅದು ಸೆಪರೇಟ್ ಸೆಪರೇಟ್ ಕೊಟ್ಟಿದ್ದಾರೆ ಸೋ ಹಾಗಾದ್ರೆ ನೋಡಿ ಇಲ್ಲಿ ಕಾಲಮ್ ನಂಬರ್ 3 ನಲ್ಲಿ ನಾನ್ ಕಲ್ಯಾಣ ಕರ್ನಾಟಕದ 3064 ಪೋಸ್ಟ್ ಗಳು ಇಲ್ಲ ಒಂದು ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೋ ಅಪ್ಲಿಕೇಶನ್ ಹಾಕಬಹುದು ಹಾಗಾದ್ರೆ ಅದರ ಮೇಲೆ ಕ್ಲಿಕ್ ಮಾಡೋಣ ಬನ್ನಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ನಲ್ಲಿ ಏನಿದೆಪ್ಪ ಅಂದ್ರೆ ನೋಡಿ ಸೋ ಅಪ್ಲೈ ನೌ ಅಂತ ಇದೆ ಡೌನ್ಲೋಡ್ ನೋಟಿಫಿಕೇಶನ್ ಅಂತ ಇದೆ ಅದರ ಕೆಳಗಡೆ ನೋಡಿ ನ್ಯೂ ಸೈನ್ ಈವೆಂಟ್ಸ್ ಅಂತಕಂತದ್ದು ಇದೆ ನ್ಯೂ ಸೈನ್ ಈವೆಂಟ್ಸ್ ಅಂತಕಂತದ್ದು ಇದೆ ಅಲ್ಲಿ ನೋಡಿ ಅಕ್ಟೋಬರ್ 28 2022 ಇದೆ ಅಂದ್ರೆ ಅಕ್ಟೋಬರ್ 28 2022 ಕ್ಕೆ ಅಪ್ಡೇಟ್ ಆಗಿದೆ ಇಲ್ಲಿ ಕಾಣ್ತಿದೆ ಅದು ಸೋ ಎಕ್ಸ್ಟೆನ್ಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಆಫ್ APC ನೋಟಿಫಿಕೇಶನ್ APC ಅಂದ್ರೆ ಏನು APC ಅಂದ್ರೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತಕಂತದ್ದು ಆ ನೋಟಿಫಿಕೇಶನ್ ಎಕ್ಸ್ಟೆಂಡ್ ಆಗಿರತಕ್ಕಂತದ್ದು ಇಲ್ಲಿ ಒಂದು ಕ್ಲಾರಿಟಿ ಇದೆ ಸ್ಟೇಟ್ಮೆಂಟ್ ಇದೆ ಹಾಗಾದ್ರೆ ಅದನ್ನ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೋ ನಮಗೆ ಒಂದು PDF ಓಪನ್ ಆಗುತ್ತೆ ನೋಡಿ ಕರ್ನಾಟಕ ರಾಜ್ಯಪತ್ರ ಅಂತಕಂತದ್ದು ಇಲ್ಲಿ ಓಪನ್ ಆಗ್ತಿದೆ ಅಂದ್ರೆ ಇದು ಅಫೀಷಿಯಲ್ ನ್ಯೂಸ್ ಅದರಲ್ಲಿ ಯಾವುದೇ ರೀತಿ ಆದಂತ ಗೊಂದಲಗಳಾಗಲಿ ಡೌಟ್ ಆಗಲಿ ಏನು ಬೇಡ ನಿಮಗೆ ಅರ್ಥ ಆಯ್ತಾ ಸೋ ದಟ್ ನೀವು ಆರಾಮಾಗಿ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ ಅರ್ಥ ಆಯ್ತಾ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅದರ ಕುರಿತು ಪ್ರೋಸೆಸ್ ನಡೀತಾ ಇರುತ್ತೆ ಸೋ ನೀವು ಅದರಲ್ಲಿ ನಾವು ಭಾಗಿಯಾಗಬೇಕು ಆ ಪ್ರೊಟೆಸ್ಟ್ಗಳು ಮಾಡಬೇಕಂದ್ರೆ ನಾನು ನಿನ್ನೆ ಹೇಳಿದ್ದೆ ನಿಮಗೆ ಯಾವ ರೀತಿ ಸೈಲೆಂಟ್ ಆಗಿ ಯಾವದೇ ರೀತಿ ಆದಂತ ವಸ್ತುಗಳಿಗೆ ತೊಂದರೆ ಉಂಟು ಮಾಡದೆ ಸೋ ನಿಮಗೆ ಆಗಿರತಕ್ಕಂತ ಸಮಸ್ಯೆಗಳಿಗೆ ಒಂದು ನೀವು ಧರಣಿ ಮೂಲಕ ಸೋ ಪ್ರತಿಭಟನೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೈಯರ್ ಅಥಾರಿಟೀಸ್ ಮೇಲೆ ಮುಂದೆ ಇಡಬಹುದು ಅರ್ಥ ಆಯ್ತಾ ನಮಗೆ ಒಂದು ಪ್ರಾವಿಷನ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಸಂವಿಧಾನದಲ್ಲಿ ಸೋ ನಮಗೆ ಏನಾದರೂ ಧಕ್ಕೆ ಉಂಟಾಗ್ತಾ ಇದ್ರೆ ನಮಗೆ ಸೋ ಅದನ್ನ ಕುರಿತು ಪ್ರತಿಭಟನೆ ಮಾಡುವ ಹಕ್ಕು ನಮಗೆ ಆರ್ಟಿಕಲ್ 19 ಕೊಡುತ್ತೆ ಅರ್ಥ ಆಯ್ತಾ ಅದರ ಕುರಿತು ನೀವು ಸೋ ಡಿಸಿಷನ್ ತಗೋಬಹುದು ಆದರೆ ಇವತ್ತಿನ ಈ ಇಂಪಾರ್ಟೆಂಟ್ ಆಗಿರತಕ್ಕಂತದ್ದು ನೋಟಿಸ್ ಇದು ಯಾವುದಪ್ಪ ಇನ್ಫರ್ಮೇಷನ್ ಯಾವುದಪ್ಪ ಅಂದ್ರೆ ಇದು CARDAR ಅಂತ ಸೋ ಲಾಸ್ಟ್ ಡೇಟ್ ಬಗ್ಗೆ ಸೋ ಅಕ್ಟೋಬರ್ 28 2022 ಕ್ಕೆ ಈ ನೋಟಿಫಿಕೇಶನ್ ದು ಒಂದು ರಾಜ್ಯಪತ್ರ ಬಿಡುಗಡೆ ಆಗಿರತಕ್ಕಂತದ್ದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿರೋದು ಅರ್ಥ ಆಯ್ತಾ ಸೋ ಯಾರೆಲ್ಲ ಇದಕ್ಕೆ ಓದ್ತಾ ಇದ್ದೀರಾ ಸೋ ಎಲ್ಲರಿಗೂ ಒಳ್ಳೆಯದಾಗಲಿ ಅರ್ಥ ಆಯ್ತಾ ಸೋ ಎಲ್ಲರೂ ಚೆನ್ನಾಗಿ ಓದಿ ಹ್ಯಾಪಿಯಾಗಿ ಓದಿ ಮೈಂಡ್ ನ ತುಂಬಾ ಫ್ರೆಶ್ ಆಗಿ ಇಟ್ಕೊಳ್ಳಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಗೆ ಅಂದ್ರೆ ಯಾವುದೇ ರೀತಿಯಾದಂತಹ ಸ್ಟ್ರೆಸ್ ಈ ಆಂಗ್ಸೈಟಿ ಈ ರೀತಿ ಬರ್ಸ್ಕೋಬೇಡಿ ಕೂಲ್ ಆಗಿರಿ ಕಾಮ್ ಆಗಿರಿ ಚೆನ್ನಾಗಿ ಓದಿ ಸೋ ಮೇನ್ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ನಿಮ್ಮ ಗುರಿ ನಿಮ್ಮ ಕಣ್ಣು ಮುಂದೆ ಇರಬೇಕು ನಿಮ್ಮ ಗುರಿ ನಿಮ್ಮ ಕಣ್ಣು ಮುಂದೆ ಇರಬೇಕು ಸೋ ಅಷ್ಟೇ ಗುರಿ ಕಣ್ಣು ಮುಂದೆ ಇದ್ದರೆ ದಾರಿಗಳು ಆಟೋಮೆಟಿಕ್ಕಾಗಿ ಅವೇ ಕಾಣ್ತಾ ಇರುತ್ತೆ ಸೋ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿ ನೀವು ಜಾಯ್ನ್ ಆಗಬಹುದು ಅಲ್ಲಿ ಜಾಯ್ನ್ ಆಗಿಬಿಟ್ಟು ಕೇಳಬಹುದು ಅರ್ಥ ಆಯ್ತಾ ಸೋ ಹಾಗಾದರೆ ಐ ಥಿಂಕ್ ನೀವೆಲ್ಲರೂ ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ನಾನು ಬಯಸ್ತೀನಿ ಸೋ ನಾನು ಹೇಳ್ದಲ್ಲ ಡೌಟ್ಸ್ ಏನಾದರೂ ಇದ್ದರೆ ಅಲ್ಲಿ ಕೇಳಿ ಹಾಂ ಮತ್ತು ಇನ್ನು ಸೋ ಇನ್ನು ಕೆಲವೇ ದಿನಗಳಲ್ಲಿ ಲೈಕ್ ಇನ್ ಫ್ಯೂ ಡೇಸ್ ಏನಪ್ಪ ಅಂದರೆ
ಸೊ ಎಕ್ವಿಪ್ಮೆಂಟ್ಸ್ನ ತರಿಸ್ತಾ ಇದ್ದೀವಿ, ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. 200 ಟಾಪಿಕ್ಸ್ನ ಪ್ರತಿಯೊಂದು ವಿಡಿಯೋನಲ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವಿಡಿಯೋನಲ್ಲೂ ಹೇಳ್ತಾ ಇದ್ದೀನಿ 200 ಟಾಪಿಕ್ಸ್ ಅಂತ. ಈ 200 ಟಾಪಿಕ್ಸ್ನ ಪ್ರಾಮುಖ್ಯತೆ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಅಷ್ಟೊಂದು ಸ್ಟ್ರೆಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದರ ಬಗ್ಗೆ ನೀವೇ ತಿಳ್ಕೋಬೇಕು, ಅರ್ಥ ಆಯ್ತಾ? ಸೊ ಹಾಗಾದರೆ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ, ಹ್ಯಾಪಿಯಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ಹ್ಯಾಪಿಯಾಗಿದ್ದರೆ, ಚೆನ್ನಾಗಿದ್ದರೆ, ಸೊ ಪಾಸಿಟಿವ್ ಆಗಿದ್ದರೆ ಓದಲಿಕ್ಕೆ ಸಾಧ್ಯ ಆಗೋದು. ಸುಮ್ಮನೆ ನಮ್ಮ ಮೈಂಡ್ ಎಲ್ಲೋ ಏಜ್ ರಿಲ್ಯಾಕ್ಸೇಷನ್ ಆಗ್ತಿಲ್ವಲ್ಲ ಅಂತ ಅಳ್ಕೊಂಡು ಕೂತ್ಕೊಂಡ್ರೆ, ಇಲ್ಲಾಂದರೆ ಅಯ್ಯೋ ಏನು ಮಾಡೋದು, ಊರಿಗೇನು ಹೋಗ್ತಾ ಇಲ್ವಲ್ಲ, ಏನಪ್ಪ ಮಾಡೋದು, ಎಲ್ಲರೂ ಜ್ಞಾಪಕ ಬರ್ತಾ ಇದ್ದಾರೆ, ಈ ರೀತಿ ಎಲ್ಲ ಫೀಲಿಂಗ್ಸ್ ಇದ್ದರೆ ದೇವರಾಣಿ ನೋಡಿ. ಇದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಇದು ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್ ಅಂದರೆ ಒಂದು ಸಮುದ್ರ ಇದ್ದಂಗೆ, ಅರ್ಥ ಆಯ್ತಾ? ಪ್ರತಿಯೊಂದು ಸೆಷನ್ನಲ್ಲೂ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ನಿಮಗೆ ಮೋಟಿವೇಟ್ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಸೊ ನೀವೆಲ್ಲರೂ ಆಲ್ವೇಸ್ ಮೋಟಿವೇಟೆಡ್ ಆಗಿರಬೇಕು, ಆಲ್ವೇಸ್ ಚಾರ್ಜ್ ಆಗಿರಬೇಕು ನಿಮ್ಮ ಬ್ಯಾಟ್ರಿ ಅಂತಕ್ಕಂಥ ಉದ್ದೇಶದಿಂದ, ಅರ್ಥ ಆಯ್ತಾ? ಸೊ ನೋಡಿ ನಾನೇನು ಹೇಳಿದೆ, ಸೊ ಗೌರ್ಮೆಂಟ್ ಜಾಬ್ ಅಂತಕ್ಕಂಥದ್ದು ಅದೃಷ್ಟವಂತರಿಗೆ ಮಾತ್ರ ಸಿಗೋದು, ಅದೃಷ್ಟವಂತರಿಗೆ ಮಾತ್ರ ಸಿಗೋದು. ಹಾಗಾದರೆ ನಾವೇನು, ಸೊ ನಾವು ಅದೃಷ್ಟವಂತರ ಅಲ್ವಾ ಅಂತ ನಿಮಗೆ ಪ್ರಶ್ನೆ ಬರಬಹುದು. ಅದೃಷ್ಟವಂತರ ಆಗೋದು, ಅದೃಷ್ಟವಂತರಾಗದಿರೋದು ನಮ್ಮ ಕೈಯಲ್ಲೇ ಇದೆ. ನಾವು ಕರೆಕ್ಟಾಗಿ ಹಾರ್ಡ್ ವರ್ಕ್ ವಿತ್ ಪ್ರಾಪರ್ ಸ್ಟ್ರಾಟಜಿ, ಸ್ಮಾರ್ಟ್ ವರ್ಕು, ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಎಫಿಷಿಯೆಂಟ್ ವೇನಲ್ಲಿ, ಸೊ ನಾವು ಕರೆಕ್ಟಾಗಿ ಹಾರ್ಡ್ ವರ್ಕ್ ಮಾಡೋದೇ ಆದರೆ, ಸೊ ನಾವು ಅದರ ಮೇಲೆ ವರ್ಕ್ ಮಾಡೋದೇ ಆದರೆ 100% ನಾವು ಅದೃಷ್ಟವಂತರಾಗ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ನಿಮಗೆ ಬೇಡ, ಅರ್ಥ ಆಯ್ತಾ? ಅದೃಷ್ಟವಂತರು, ದುರಾದೃಷ್ಟವಂತರು, ಓಕೆ, ಸೊ ಇದೆಲ್ಲ ದೇವರ ಮೇಲೆಯಿಂದ ಏನು ಕೊಟ್ಟಿಲ್ಲ, ನಮ್ಮಷ್ಟಕ್ಕೆ ನಾವೇ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ನಾವು ಹಾರ್ಡ್ ವರ್ಕು, ಡೆಡಿಕೇಶನ್, ನಮ್ಮ ಗುರಿ ಎಲ್ಲ ನಿಯತ್ತಾಗಿ ಹಾನೆಸ್ಟ್ ಆಗಿದೆ ಅಂದರೆ ಅವರೇ ಅದೃಷ್ಟವಂತರು. ಸೊ ಅರ್ಧಂಬರ್ಧ ಮೈಂಡು ಈ ಕಡೆ, ಅಯ್ಯೋ ಆದರೆ ಆಗಲಿ, ಹೋದರೆ ಹೋಗಲಿ, ಸುಮ್ಮನೆ ಮನೆಯವ್ರ ಪ್ರೆಷರ್ಗೆ ಅದು ಇದು ಅಂತ ಬರ್ತಾರಲ್ಲ, ಅವರೇ ದುರಾದೃಷ್ಟವಂತರು. ಇಷ್ಟು ನೀವು ತಿಳ್ಕೊಳ್ಳಿ, ಅರ್ಥ ಆಯ್ತಾ? ಪ್ರತಿಯೊಂದೂ ನಮ್ಮ ಕೈಯಲ್ಲೇ ಇದೆ. ನಾವು ಇವತ್ತು ಕರೆಕ್ಟಾಗಿ ಶ್ರಮ ಪಟ್ಟರೆ ನಾಳೆ ನಾವು ಏನು ಮಾಡ್ತೀವಿ, ಜಾಬ್ನ ಪಡ್ಕೊತೀವಿ. ಯಾಕಂದರೆ ನೋಡಿ, ಯಾರು ಏನು ಯಾವುದು ಮೋಟಿವೇಶನ್ ಬೇಕಾಗಿಲ್ಲ, ಸೆಲ್ಫ್ ಮೋಟಿವೇಶನ್ ಈಸ್ ದಿ ಬೆಟರ್ ಮೋಟಿವೇಶನ್, ಅರ್ಥ ಆಯ್ತಾ? ಸೊ ನೀವು ಹಾನೆಸ್ಟಾಗಿ ಯೂನಿಫಾರ್ಮ್ ಹಾಕಬೇಕು ಅಂತ ಇದ್ದರೆ ಆಚೆ ಕಡೆಯಿಂದ ಯಾವುದು ಮೋಟಿವೇಶನ್ ಬೇಡ, ಅರ್ಥ ಆಯ್ತಾ? ಬಟ್ ಸ್ಟಿಲ್ ನಿಮಗೆ ನಾನು ಟ್ರಿಗರ್ ಮಾಡ್ಲಿಕ್ಕಂತ ಇದ್ದೀನಿ, ಅರ್ಥ ಆಯ್ತಾ? ನಾನು ಎನಿ ಟೈಮ್ ನಿಮಗೆ ಟ್ರಿಗರ್ ಮಾಡ್ತಾನೆ ಇರ್ತೀನಿ, ನಿಮಗೆ ಮೋಟಿವೇಶನ್ ತುಂಬ್ತಾನೆ ಇರ್ತೀನಿ, ನಿಮ್ಮ ಆತ್ಮಸ್ಥೈರ್ಯವನ್ನು ನಾನು ಯಾವುದೇ ಕಾರಣಕ್ಕೂ ಕುಗ್ಗೋದಕ್ಕೆ ಬಿಡಲ್ಲ, ಅರ್ಥ ಆಯ್ತಾ? ಸೊ ದಿಸ್ ಈಸ್ ಮೈ ಪ್ರಾಮಿಸ್ ಟು ಯು, ಇದು ನನ್ನ ಮಾತಾಗಿರುತ್ತೆ ನಿಮಗೋಸ್ಕರ, ಅರ್ಥ ಆಯ್ತಾ? ನಾನು ಕೊಡ್ತಾ ಇರ್ತಕ್ಕಂತಹ ಮಾತು ಇದನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಯಾರೆಲ್ಲ ಚಾಲೆಂಜಿಂಗ್ ಆಗಿ ತಗೊಳ್ರಿ ಲೈಫ್ನ, ಅಯ್ಯೋ ಇಷ್ಟು ದಿನ ಏನೋ ಒಂದು ಆಗೋಯ್ತು ಅದ ಕಡೆ, ಅರ್ಥ ಆಯ್ತಾ? ಇಷ್ಟು ದಿನ ಆಗೋಯ್ತು, ಫಾಸ್ಟ್ ಇಸ್ ಫಾಸ್ಟ್, ಬಿಡ್ಬಿಡಿ ಫಾಸ್ಟ್, ಏನಾಯಿತೋ ಏನು ಹೋಯ್ತೋ ಅದೆಲ್ಲ ಹಳೆದೆಲ್ಲ ಮರ್ತುಬಿಡಿ. ಇವಾಗ ಅಟ್ಲೀಸ್ಟ್ ಇವಾಗಲಾದರೂ ಚಾಲೆಂಜಿಂಗ್ ಆಗಿ ತಗೊಂಡು, ಲೈಫ್ನ ಚಾಲೆಂಜಿಂಗ್ ಆಗಿ ತೊಗೊಳ್ತಾನಲ್ಲ, ಯಾವನ ಲೈಫ್ನ ಚಾಲೆಂಜಿಂಗ್ ಆಗಿ ತೊಗೊಳ್ತಾನೋ ಅವನೇ ನಾಳೆ ದಿನ ಕಿಂಗ್ ಆಗ್ತಾನೆ, ಅವನೇ ಲೀಡರ್ ಆಗ್ತಾನೆ, ಅರ್ಥ ಆಯ್ತಾ? ಚಾಲೆಂಜಿಂಗ್ ಆಗಿ ತೊಗೊಂಡು ಈ ಎಕ್ಸಾಮ ನಾನು ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು ನಾನು ಅಂತ ಕೂತ್ಕೊಂಡ್ಬಿಟ್ರೆ, ಸೊ ಯಾವುದೇ ಡಿಸ್ಟ್ರಾಕ್ಷನ್ಸ್ ನಿಮ್ಮ ಮುಂದೆ ಬರಲ್ಲ. ಯಾವಾಗ ನಿಮ್ಮದು ಟಾರ್ಗೆಟ್, ನಿಮ್ಮ ಗುರಿ ಸ್ಪಷ್ಟವಾಗಿರುತ್ತೋ ಆವಾಗ ನಿಮಗೆ ಯಾವುದೇ ಡಿಸ್ಟ್ರಾಕ್ಷನ್ಸು ಅಡ್ಡ ಬರಲ್ಲ. ಡಿಸ್ಟ್ರಾಕ್ಷನ್ಸ್ ಯಾವ್ಯಾವ ರೂಪದಲ್ಲಿ ಬರುತ್ತೆ, ಡಿಸ್ಟ್ರಾಕ್ಷನ್ಸ್ ಯಾವ್ಯಾವ ರೂಪದಲ್ಲಿ ಬರುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಅದ್ರ ಬಗ್ಗೆ ನಾನೇನು ಹೇಳಲಿ, ಅರ್ಥ ಆಯ್ತಾ? ಸೊ ಆ ಡಿಸ್ಟ್ರಾಕ್ಷನ್ಸ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಯಾವಾಗ ಹಾಕಕ್ಕೆ ಸಾಧ್ಯ ಇದು, ಸೊ ನಿಮ್ಮ ಗುರಿ ಸ್ಪಷ್ಟವಾಗಿದ್ದಾಗ, ನಿಮ್ಮ ಗುರಿ ಕರೆಕ್ಟಾಗಿದ್ದಾಗ, ಎಫೆಕ್ಟಿವ್ ವೇನಲ್ಲಿ ನಿಮ್ಮ ಗುರಿ ಇದ್ದರೆ, ಸೊ ಅದನ್ನು ಪಡ್ಕೊಳ್ಳೇಬೇಕು ಅಂತ ಹಠ ಛಲ ಇದ್ದರೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ಮನುಷ್ಯನಿಗೆ, ಸೊ ಅವನ ಹತ್ರ ಸಮೇತ ಸುಳಿಯಲ್ಲ, ಅರ್ಥ ಆಯ್ತಾ? ಅವ್ನು ಬಂದ್ರೂ ಅವನು ಯಾವ ರೀತಿ ಅವನಿಗೆ ಗೊತ್ತಿಲ್ದಿರೋನೇ ಅವುಗಳನ್ನ ದೂರ ಮಾಡಿಬಿಟ್ಟಿರ್ತಾನೆ, ಅರ್ಥ ಆಯ್ತಾ? ಸೊ ಕೆಲವ್ರು ಹೇಳ್ತೀರಾ 3 ಗಂಟೆ ಓದ್ತೀನಿ, 4 ಗಂಟೆ, ಸೊ ಗಂಟೆಗಳಲ್ಲಿ ಮ್ಯಾಟ್ರೇ ಅಲ್ಲ. ಸೊ ಎಷ್ಟು ಗಂಟೆ ಓದ್ತೀನಿ ಅನ್ನೋದು ಮ್ಯಾಟ್ರ್ ಅಲ್ಲ. ನಾನು ಮೊನ್ನೆ ಏನು ಹೇಳಿದ್ದೆ, 10 ಅವರ್ಸ್ ಓದಲೇಬೇಕಂತ ಹೇಳಿದ್ದೆ. 10 ಅವರ್ಸ್ ಯಾಕೆ ಓದಬೇಕಂತ ಹೇಳಿದ್ದೆ ಅಂದರೆ, 10 ಅವರ್ಸ್ ನೀವು ಕೂತ್ಕೊಂಡಿದ್ದೀರಾ ಬುಕ್ ಮುಂದೆ ಅಂದರೆ, ಅಟ್ಲೀಸ್ಟ್ 7 ಅವರ್ಸ್ ಆದರೂ ಎಫೆಕ್ಟಿವ್ ಆಗಿ ಸ್ಟಡೀಸ್ ನಡೆಯುತ್ತೆ, 7 ಅವರ್ಸ್ ಆದರೂ ಎಫೆಕ್ಟಿವ್ ಆಗಿ ಸ್ಟಡೀಸ್ ನಡೆಯುತ್ತೆ ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳಿದ್ದೆ. ಸೊ 7 ಅವರ್ಸ್ನಲ್ಲಿ ನಾನೇನು ಹೇಳಿದ್ದೆ ನಿಮಗೆ, 4 ಸಬ್ಜೆಕ್ಟ್ಸ್ ಓದಬೇಕು, ಪ್ರಾಕ್ಟೀಸ್ ಎಲ್ಲ ಮಾಡಬೇಕು, ನಿಮ್ಮ ಸೊ ಬ್ರೈನ್ ಮೇಲೆ ವರ್ಕ್
ವರ್ಕ್ ಮಾಡಬೇಕು ಒಂದು 20 ಮಿನಿಟ್ಸ್ ನಿಮ್ಮ ಬಾಡಿ ಮೇಲೇನೂ 40 ಮಿನಿಟ್ಸ್ ವರ್ಕ್ ಮಾಡಬೇಕು ಅಂತ ಕ್ಲೀನ್ ಆಗಿ ಡೀಟೇಲ್ ಆಗಿ ಅದರ ಬಗ್ಗೆ ಹೇಳಿದ್ದೆ ಅರ್ಥ ಆಯ್ತಾ ಅದನ್ನು ನೀವು ಫಾಲೋ ಮಾಡ್ಕೊಳ್ಳದೇ ಆದರೆ ಅದನ್ನು ಶಿಸ್ತಾಗಿ ನೀವು ಫಾಲೋ ಮಾಡೋದೇ ಆದರೆ ಯಾವ ಯಾವ ಕೆಟ್ಟ ಶಕ್ತಿಗಳು ಯಾವ ನೆಗೆಟಿವ್ ಥಾಟ್ಸ್ ನಿಮ್ಮ ಹತ್ತಸ್ ಪ್ಲಸ್ ಸುಳಿಯಲ್ಲ ಅರ್ಥ ಆಯ್ತಾ ಸೊ ಇಷ್ಟಿರಲಿ ನೋಡಿ ಇವಾಗ ಒಂದು ಅಫೀಷಿಯಲ್ ನೋಟಿಫಿಕೇಶನ್ ಸಮೇತ ಬಂದಿದೆ ಅದು ರಾಜ್ಯಪತ್ರ ಸೊ ಗೆಜೆಟ್ ಲೆಟರ್ ಸೊ ಇದರ ಬಗ್ಗೆ ನೀವು ಇನ್ನೇನು ಇದೆ ಅದು 100% ಅದು ನೋಟಿಫಿಕೇಶನ್ ಎಕ್ಸ್ಟೆಂಡ್ ಆಗಿರೋದೇ ಲಾಸ್ಟ್ ಡೇಟ್ ಅರ್ಥ ಆಯ್ತಾ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿರೋದು ಇದು ಯಾವಾಗ ಬಂದಿದೆ ಅಂದ್ರೆ ಅಕ್ಟೋಬರ್ 28 2022 ಗೆ ಬಂದಿದೆ ಲಾಸ್ಟ್ ಡೇಟ್ ಆವತ್ತಿನ ಹಿಂದಿನ ದಿನನೇ ನಾನು ಹೇಳಿದ್ದೆ 27ನೇ ತಾರೀಕು ಏನು ಹೇಳಿದೆ ವಿಡಿಯೋ ಮಾಡಿಬಿಟ್ಟು ಸೊ 15 ದಿನ ಆದರೂ ಮಿನಿಮಮ್ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನು ಮಾಡುವ ಸಾಧ್ಯತೆಗಳು ಇದೆ ಅಂತ ನಾನು ಹೇಳಿದ್ದೆ ಅರ್ಥ ಆಯ್ತಾ ಅವರು 30 ದಿನ ಮಾಡಿದ್ರು ಓಕೆ ಅದು ಒಂಥರ ಬೋನಸ್ ಇದ್ದಂಗೆ ನಿಮಗೆ ಸೊ ನೀವು ಅವನ್ನೆಲ್ಲ ತಗೊಂಡು ಆ ಟೈಮ್ನ ಯುಟಿಲೈಸ್ ಇವಾಗ ಏನು ಯುಟಿಲೈಸ್ ಮಾಡ್ಕೊತಿರೋ ಟೈಮ್ನ ಸೊ ಅದೇ ನಾಳೆ ದಿನ ನಿಮಗೆ ಜಾಬ್ ತಂದ್ಕೊಡ್ತಕ್ಕದ್ದು ಅದು ಒಂದು ವರ್ಷದಿಂದ ನಾನು ಏನೋ ಮಾಡಿಬಿಟ್ಟೆ ಏನೋ ಆಗೋಯ್ತು ಬಿಟ್ಟಾಕಿ ಏನೋ ಆಗೋಯ್ತಲ್ಲ ಆಗೋಗಿದೆ ಇವಾಗ ಆಗೋದು ನಾಳೆ ಆಗೋದು ಇವತ್ತು ಮೇಲೆ ಡಿಪೆಂಡ್ ಆಗಿದೆ ಇವತ್ತು ನೀವು ಯಾವ ರೀತಿ ಕಷ್ಟಪಡ್ತೀರೋ ನಾಳೆ ನಿಮ್ಮ ಫಲಿತಾಂಶ ಆ ರೀತಿ ಇರುತ್ತೆ ಇವತ್ತು ಕಷ್ಟಪಟ್ಟುಬಿಟ್ಟು ಇವತ್ತೇ ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಇವತ್ತು ಕಷ್ಟಪಟ್ಟರೆ ನಾಳೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಅರ್ಥ ಆಯ್ತಾ ಸೊ ನಾನು ಯಾಕಪ್ಪ ಇಷ್ಟು ಹೇಳ್ತಾನೆ ಇರ್ತೀನಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇರ್ತೀನಿ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಸೊ ಈ ಟೈಮ್ನೆಲ್ಲ ಅರ್ಥ ಆಯ್ತಾ ಒಂದು ಮೋಟಿವೇಶನ್ ತಗೊಳ್ಳಿ ನಿಮ್ಮಲ್ಲಿ ನಿಮಗೇನೆ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನನ್ನ ಕಡೆಯಿಂದ ಅಂತ ನಾನು ಭಾವಿಸ್ತೀನಿ ಅರ್ಥ ಆಯ್ತಾ ಹಾಗಾದರೆ ಮೀಟ್ ಆಗೋಣ ನೆಕ್ಸ್ಟ್ ಸೆಷನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್